ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಮೂರು ಇತರರಿಂದ ಕಿರುಕುಳ ಅರುಣಾಚಲದ ಮೇಲೆ ವಾಸಿಸಲು ಬಂದ ಬ್ರಾಹ್ಮಣ ಬ್ರಾಹ್ಮಣಸ್ವಾಮಿ ಮೌನವಾಗಿದ್ದೇ ದಿನಗಳನ್ನು ಕಳೆಯುತ್ತಿದ್ದರು ಅವರ ಚರ್ಯೆ ವರ್ಚಸ್ಸುಗಳಿಂದ ಆಕರ್ಷಿತರಾಗಿ ಗಿರಿಯ ಮೇಲೆ ಬರುತ್ತಿದ್ದ ಜನಗಳೆಲ್ಲ ಅವರನ್ನು ಗೌರವದಿಂದ ವಂದಿಸಿ ಹೋಗುತ್ತಿದ್ದರು ಹೀಗಿದ್ದರೂ ಅವರಿಗೆ ಆಗೀಗ ಕಿರುಕುಳ ಕೊಡುವವರೂ ಇದ್ದರು ಅಂಥವರಲ್ಲಿ ಗಿರಿಯ ಮೇಲೆ ಇದ್ದ ಕೆಲವರು ಸನ್ಯಾಸಿಗಳೂ ಸೇರಿದ್ದರು ದಿನೇ ದಿನೇ ಯಶೋವಂತರಾಗುತ್ತಾ ಹೆಚ್ಚು ಹೆಚ್ಚು ಜನಗಳ ಆಕರ್ಷಣೆಗೆ ಪಾತ್ರರಾಗಿದ್ದ ಬ್ರಾಹ್ಮಣ ಸ್ವಾಮಿಯ ಕೀರ್ತಿಯನ್ನು ಕೆಳನೆಲೆಯ ಕೆಲವು ಸನ್ಯಾಸಿಗಳು ಸಹಿಸಲಾರದೆ ಹೋದರು ಸನ್ಯಾಸಿಗಳಲ್ಲದೆ ಕಳ್ಳರಿಂದಲೂ ಅವರಿಗೆ ತೊಂದರೆ ಸಂಭವಿಸಿದ್ದುಂಟು ಆದರೆ ಬ್ರಾಹ್ಮಣಸ್ವಾಮಿ ಮಾತ್ರ ಇದನ್ನೆಲ್ಲ ನಿರಾಸಕ್ತಿಯಿಂದ ಕಾಣುತ್ತಾ ಕೇವಲ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಇರುತ್ತಿದ್ದರು ಬ್ರಾಹ್ಮಣಸ್ವಾಮಿ ಇನ್ನೂ ಗುರುಮೂರ್ತಂನಲ್ಲಿ ಇರುವಾಗಲೇ ಈ ಕಿರುಕುಳ ಪ್ರಾರಂಭವಾಯಿತು ಅಲ್ಲಿ ಸುತ್ತಲೂ ಕೆಲವು ಹುಣಸೆ ಮರಗಳಿದ್ದವು ಸುತ್ತಲ ಪ್ರದೇಶ ನಿರ್ಜನವಾಗಿದ್ದಾಗ ಬ್ರಾಹ್ಮಣಸ್ವಾಮಿ ಅಲ್ಲಿಯ ಮರವೊಂದರ ಕೆಳಗೆ ಕುಳಿತಿರುತ್ತಿದ್ದರು ಒಮ್ಮೆ ಕಳ್ಳರ ಒಂದು ಗುಂಪು ಹುಣಸೆ ಹಣ್ಣುಗಳನ್ನು ಕದಿಯುವ ಸಲುವಾಗಿ ಅಲ್ಲಿಗೆ ಬಂತು ಮರವೊಂದರ ಬುಡದಲ್ಲಿ ಒಬ್ಬ ಯುವಕ ಸಾಧು ಕುಳಿತಿರುವುದನ್ನು ಅವರು ಕಂಡರು ಅವನಿಂದ ತಮಗೆ ತೊಂದರೆಯಾಗಬಹುದೆಂದು ಅನಿಸಿರಬೇಕು ಅವರಲ್ಲಿ ಒಬ್ಬನು ಇನ್ನೊಬ್ಬನಿಗೆ ಏಯ್ ಹೋಗಿ ಸ್ವಲ್ಪ ಆಸಿಡ್ ತಂದು ಆ ಸ್ವಾಮಿಯ ಕಣ್ಣಿಗೆ ಹಾಕು ಆಗ ಅವನು ಮಾತನಾಡುತ್ತಾನೋ ಇಲ್ಲವೋ ಗೊತ್ತಾಗುತ್ತದೆ ಎಂದನು ಅವರು ಹಾಗೇನಾದರೂ ಮಾಡಿದ್ದರೆ ಸ್ವಾಮಿಗೆ ತುಂಬಾ ಯಾತನೆಯಾಗುತ್ತಿತ್ತು ಅದಕ್ಕಿಂತ ಮಿಗಿಲಾಗಿ ಕಣ್ಣು ಕುರುಡಾಗಿ ಬಿಡುವ ಸಂಭವವಿತ್ತು ಈ ಮಾತು ಬ್ರಾಹ್ಮಣ ಸ್ವಾಮಿಗೆ ಕೇಳಿಸಿತು ಆದರೆ ಅವರು ಅದಕ್ಕೆ ಪ್ರತಿಕ್ರಿಯೆ ತೋರಿಸದೆ ಶಾಂತವಾಗಿಯೇ ಇದ್ದರು ಅವರಿಂದ ತಮಗೇನೂ ತೊಂದರೆಯಾಗಲಾರದೆಂದು ಆ ಕಳ್ಳರಿಗೆ ಅನಿಸಿರಬೇಕು ಆ ತಂಡದ ಇನ್ನೊಬ್ಬನು ಏಯ್ ಅವನ ಗೊಡವೆ ಯಾಕೆ ಹೋಗುತ್ತಿ ಅವನು ನಮಗೇನು ಮಾಡಬಲ್ಲ ನಮ್ಮ ಕೆಲಸ ನಾವು ಮಾಡೋಣ ಬಾ ಎಂದು ಆ ಮತ್ತೊಬ್ಬನನ್ನು ತಡೆದನು ಬ್ರಾಹ್ಮಣಸ್ವಾಮಿ ಗಿರಿಯ ಮೇಲೆ ವಾಸಿಸಲು ಹೋದಾಗಲೂ ಅವರಿಗೆ ಆಗಾಗ ತೊಂದರೆಗಳಾಗುವುದು ತಪ್ಪಲಿಲ್ಲ ಅಲ್ಲಿ ಕೆಲವರು ಸನ್ಯಾಸಿಗಳಿದ್ದರು ಅವರಲ್ಲಿ ಹಲವರು ಸೋಗಿನ ಸನ್ಯಾಸಿಗಳು ಮತ್ತೆ ಹಲವರು ಸ್ವಲ್ಪ ಸಾಧನೆ ಮಾಡಿ ಕೆಲವು ಸಿದ್ಧಿ ಶಕ್ತಿಗಳನ್ನು ಪಡೆದಿದ್ದವರು ಇವರಲ್ಲಿ ಕೆಲವರು ಈ ಚಿಕ್ಕ ಸ್ವಾಮಿಯ ಆಧ್ಯಾತ್ಮಿಕ ಉನ್ನತಿಯನ್ನು ಗ್ರಹಿಸಿ ಬೆರಗಾಗಿ ಅವರ ಕೃಪೆಯನ್ನು ಬಯಸಿದವರೂ ಇದ್ದರು ತಮಗಿಂತ ಚಿಕ್ಕವನಾದ ಈ ಯುವಕ ಸ್ವಾಮಿಯಲ್ಲಿ ಪರಮಾತ್ಮನ ಪ್ರಜ್ಞೆ ಆವಿರ್ಭಾವವಾಗಿರುವುದನ್ನು ಕಂಡು ತಮಗೆ ಇಂಥ ಸಿದ್ಧಿ ದಕ್ಕಲಿಲ್ಲವೆಂದು ಅಸೂಯೆ ಪಟ್ಟವರೂ ಇದ್ದರು ಕಲ್ಲು ಬಂಡೆಗಳು ಉರುಳಿಬಿದ್ದವು ಹಾಗೆ ಅಸೂಯೆ ಬೆಳೆಸಿಕೊಂಡವರಲ್ಲಿ ಒಬ್ಬ ಸನ್ಯಾಸಿ ಗಿರಿಯ ಒಂದು ಗುಹೆಯಲ್ಲಿ ವಾಸಿಸುತ್ತಿದ್ದ ಹಿಂದೆ ಬ್ರಾಹ್ಮಣಸ್ವಾಮಿ ಗುರುಮೂರ್ತಂನಲ್ಲಿ ಇದ್ದಾಗ ಈ ಸನ್ಯಾಸಿ ಅವರಿಗೆ ಗೌರವ ಆದರಗಳನ್ನು ತೋರಿಸಿದವನಾಗಿದ್ದ ಅವರೂ ಸಹ ಗಿರಿಯ ಮೇಲಕ್ಕೆ ಬಂದ ಮೇಲೆ ಆ ಸಾಧುವಿದ್ದಲ್ಲಿಗೆ ಹೋಗಿ ಕೆಲಕಾಲ ಮೌನವಾಗಿ ಕುಳಿತೀರುತ್ತಿದ್ದುದೂ ಉಂಟು ಆ ಸಾಧು ಕಠಿಣ ತಪಶ್ಚರ್ಯೆಯಲ್ಲಿ ನಿರತನಾಗಿದ್ದವನು ಆದರೂ ಅವನಲ್ಲಿ ಲೌಕಿಕ ಕಾಮನೆಗಳು ಇನ್ನೂ ಇದ್ದವು ಅವನಿಗೆ ಕೆಲವರು ಅನುಯಾಯಿಗಳೂ ಇದ್ದರು ಬ್ರಾಹ್ಮಣಸ್ವಾಮಿಯನ್ನು ಮೆಚ್ಚಿ ಗೌರವಿಸುವವರ ಸಂಖ್ಯೆ ದಿನೇ ದಿನೇ ಜಾಸ್ತಿಯಾಗುತ್ತಾ ತನ್ನ ಅನುಯಾಯಿಗಳ ಸಂಖ್ಯೆ ಕಡಿಮೆಯಾಗುತ್ತಾ ಓದುದನ್ನು ಸಹಿಸುವುದು ಅವನಿಗೆ ಸಾಧ್ಯವಾಗಲಿಲ್ಲ ಏನಾದರೂ ಮಾಡಿ ಈ ಚಿಕ್ಕ ಸ್ವಾಮಿಯನ್ನು ಮುಗಿಸಿಬಿಡಬೇಕು ಅಥವಾ ಈ ಬೆಟ್ಟದಿಂದಲೇ ಓಡಿಸಬೇಕು ಎಂದು ಆತ ತೀರ್ಮಾನಿಸಿಕೊಂಡ ಸಂಜೆಯಾದ ನಂತರ ಬ್ರಾಹ್ಮಣಸ್ವಾಮಿ ಇದ್ದ ವಿರೂಪಾಕ್ಷ ಗುಹಿಯ ಮೇಲುಭಾಗಕ್ಕೆ ಹೋಗಿ ಅಲ್ಲಿ ಅಡಗಿ ಕುಳಿತು ಮೇಲಿನಿಂದ ದೊಡ್ಡ ಕಲ್ಲುಗಳನ್ನು ಬಂಡೆಗಳನ್ನು ಉರುಳಿಸಲು ಆರಂಭಿಸಿದ ಬ್ರಾಹ್ಮಣಸ್ವಾಮಿ ಇದಾವುದರಿಂದಲೂ ವಿಚಲಿತರಾಗಲಿಲ್ಲ ಒಮ್ಮೆ ದೊಡ್ಡ ಕಲ್ಲೊಂದು ಮೇಲಿನಿಂದ ಉರುಳಿ ಬಂದು ಸ್ವಾಮಿಯ ಪಕ್ಕದಲ್ಲೇ ಬಿದ್ದಿತು ಏನು ನಡೆಯುತ್ತಿದೆ ಎನ್ನುವುದನ್ನು ಸ್ವಾಮಿ ಆ ಹೊತ್ತಿಗಾಗಲೇ ಸೂಕ್ಷ್ಮವಾಗಿ ಗಮನಿಸಿದ್ದರು ಒಂದು ಸಲ ಅವರು ಸದ್ದು ಮಾಡದೆ ಮರೆಯಿಂದ ಗಿರಿಯ ಮೇಲೇರಿ ಹೋದರು ಆ ಸನ್ಯಾಸಿ ಬಂಡೆಯನ್ನು ಉರುಳಿಸುತ್ತಿರುವಾಗಲೇ ಅವನ ಕೈ ಹಿಡಿದುಕೊಂಡು ಬಿಟ್ಟರು ಈ ಅನಿರೀಕ್ಷಿತ ಘಟನೆಯಿಂದ ಅವನು ಅಪ್ರತಿಭನಾದ ಆದರೂ ಏನೂ ಆಗಿಲ್ಲವೆಂಬಂತೆ ಅದೊಂದು ಹಾಸ್ಯ ಪ್ರಸಂಗವೆಂಬಂತೆ ಜೋರಾಗಿ ನಕ್ಕುಬಿಟ್ಟ ಇದಾದ ಮೇಲೆ ಬಂಡೆಗಳು ಉರುಳಿ ಬರುವುದು ನಿಂತು ಹೋಯಿತು ಮುಂದೆ ಸನ್ಯಾಸಿ ಬೆಟ್ಟದ ಮೇಲೆ ಇದ್ದ ಬಾಲಾನಂದ ಎಂಬ ಇನ್ನೊಬ್ಬ ಸನ್ಯಾಸಿಯ ಜೊತೆ ಸೇರಿಕೊಂಡ ಈ ಬಾಲಾನಂದ ಒಬ್ಬ ಕಪಟಿ ಸಾಧು ವಯಸ್ಸಿನಲ್ಲಿ ಬ್ರಾಹ್ಮಣ ಸ್ವಾಮಿಗಿಂತ ದೊಡ್ಡವನು ಬಹಳ ಬಲಿಷ್ಠನಾಗಿದ್ದ ನೋಡಲು ತುಂಬಾ ಲಕ್ಷಣವಾಗಿಯೂ ಇದ್ದ ಬಂದ ಜನಗಳ ಎದುರು ದೊಡ್ಡ ಸಾಧುವಿನಂತೆ ನಟಿಸಿ ಅವರ ಮೇಲೆ ಪ್ರಭಾವ ಮೀರಿದ್ದ ಹೆಚ್ಚು ಹೆಚ್ಚು ಹಣವನ್ನೂ ಪ್ರಸಿದ್ಧಿಯನ್ನೂ ಗಳಿಸುವ ಮಹತ್ವಾಕಾಂಕ್ಷೆ ಅವನದ್ದಾಗಿತ್ತು ಬ್ರಾಹ್ಮಣಸ್ವಾಮಿಗೆ ಜನ ಅಪಾರ ಗೌರವ ತೋರಿಸುತ್ತಿದ್ದುದು ಅವನಿಗೆ ಗೊತ್ತಿತ್ತು ಅವನೊಂದು ತಂತ್ರ ಹೂಡಿದ ಬಂದವರೆಲ್ಲರ ಎದುರಿಗೆ ಬ್ರಾಹ್ಮಣಸ್ವಾಮಿ ತನ್ನ ಶಿಷ್ಯ ಎನ್ನುವಂತೆ ಆಟ ಕಟ್ಟಿದ ಸ್ವಾಮಿ ತುಂಬಾ ಸಾಧು ಯಾರ ಉಸಾಬರಿಗೂ ಹೋಗುವುದಿಲ್ಲ ಏನನ್ನು ಪ್ರತಿಭಟಿಸುವುದಿಲ್ಲ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು ಇದು ಅವನಿಗೆ ಅನುಕೂಲವಾಯಿತು ತನ್ನನ್ನು ಕಾಣಲು ಬಂದವರ ಎದುರಿಗೆ ಈ ಬಾಲಸ್ವಾಮಿ ನನ್ನ ಶಿಷ್ಯ ಇನ್ನೂ ಚಿಕ್ಕ ಪ್ರಾಯದವನು ಅವನಿಗೆ ಏನಾದರೂ ತಿಂಡಿ ತಿನಿಸು ಕೊಡಿ ಎಂದು ಸುಳ್ಳು ಪ್ರೀತಿ ಆತ್ಮೀಯತೆ ತೋರಿಸುತ್ತಿದ್ದ ಮಗು ವೆಂಕಟರಾಮನ್ ತಗು ಈ ತಿಂಡಿ ತಿನ್ನು ಎಂದೆಲ್ಲ ಹೇಳುತ್ತಿದ್ದ ಅವನಿಗೆ ಬೇಕಾದ ವಸ್ತುಗಳನ್ನು ತರಲು ಪಟ್ಟಣಕ್ಕೆ ಹೋಗಿ ಬರುವಂತೆ ತೋರಿಸಿಕೊಳ್ಳುತ್ತಿದ್ದ ಬ್ರಾಹ್ಮಣಸ್ವಾಮಿ ಒಬ್ಬರೇ ಇದ್ದಾಗ ಅವರಿಗೆ ನೋಡು ಜನಗಳಿಗೆ ನಾನು ನಿನ್ನ ಗುರು ಎಂದು ಹೇಳಿಕೊಳ್ಳುತ್ತೇನೆ ಅವರಿಂದ ಹಣ ಪಡೆಯುತ್ತೇನೆ ಅದರಿಂದ ನಿನಗೆ ಯಾವ ತೊಂದರೆಯೂ ಇಲ್ಲ ನೀನು ನನ್ನನ್ನು ವಿರೋಧಿಸಕೂಡದು ತಿಳಿಯಿತೆ ತಿಳಿಯಿತೇ ಎಂದು ಗದರಿಸಿ ಮಾತಾಡುತ್ತಿದ್ದ ಬಾಲಾನಂದ ಬಹಳ ಉದ್ಧಟ ವ್ಯಕ್ತಿ ಇನ್ನೊಬ್ಬರನ್ನು ನೋಯಿಸುವುದು ಕೆಟ್ಟ ಕೆಲಸಗಳನ್ನು ಮಾಡುವುದು ಅವನಿಗೆ ಬಹಳ ಸಹಜವಾಗಿತ್ತು ಒಮ್ಮೆ ಅವನು ಗುಹೆಯ ಮುಂದಿರುವ ಜಗಲಿಯ ಮೇಲೆ ರಾತ್ರಿ ಹೇಸಿಗೆ ವಿಸರ್ಜನೆ ಮಾಡಿಬಿಟ್ಟಿದ್ದ ತನ್ನ ಒಂದೆರಡು ಬಟ್ಟೆಗಳನ್ನು ಗುಹೆಯೊಳಗೆ ಹಾಕಿ ಹೊರಟು ಹೋಗಿದ್ದ ಇದನ್ನು ಭಗವಾನರೂ ವಿರೋಧಿಸಲಿಲ್ಲ ಅಪ್ರತಿರೋಧ ಅವರ ವ್ಯಕ್ತಿತ್ವದ ಒಂದು ಮುಖ್ಯ ಅಂಶವಾಗಿತ್ತು ಬೆಳಗ್ಗೆ ಇದನ್ನೆಲ್ಲಾ ನೋಡಿದ ಪಳನಿಸ್ವಾಮಿ ಹೇಸಿಗೆಯನ್ನೆಲ್ಲಾ ತೊಳೆದು ಬಾಲಾನಂದನ ಅರಿವೆಗಳನ್ನೆಲ್ಲಾ ದೂರ ಎಸೆದ ಭಗವಾನರ ಜೊತೆ ಹೊರಬಂದು ಗುಹಿಯ ಬಾಗಿಲಿಗೆ ಬೀಗ ಹಾಕಿ ಅವರ ಜೊತೆ ಹತ್ತಿರದಲ್ಲಿಯೇ ಇದ್ದ ಪವಿತ್ರ ಸ್ಥಳವೊಂದನ್ನು ನೋಡಲು ಹೊರಟು ಹೋದ ಬಾಲಾನಂದ ಗುಹಿಯ ಬಳಿಗೆ ಬಂದಾಗ ಇದನ್ನೆಲ್ಲ ಕಂಡು ಸಿಟ್ಟಿಗೆದ್ದ ತನ್ನ ಬಟ್ಟೆಯನ್ನು ಎಸೆದದ್ದಕ್ಕಾಗಿ ಪಳನಿಸ್ವಾಮಿಯನ್ನು ಜೋರು ಮಾಡಿದ ಅವನನ್ನು ದೂರ ಅಟ್ಟಬೇಕೆಂದು ಭಗವಾನರಿಗೆ ಅಪ್ಪಣೆ ಮಾಡಿದ ಆದರೆ ಯಾರೂ ಅವನ ಕಡೆ ತಿರುಗಿಯೂ ನೋಡಲಿಲ್ಲ ಅವಮಾನಗೊಂಡ ಅವನು ಭಗವಾನರನ್ನು ನಿಂದಿಸಿದ್ದಲ್ಲದೆ ಅವರ ಮೇಲೆ ಉಗುಳಿದ ಆದರೆ ಭಗವಾನರಾಗಲಿ ಅವರ ಸೂಚನೆಯಂತೆ ಅವರ ಭಕ್ತರಾಗಲಿ ಸಿಟ್ಟಾಗದೆ ಶಾಂತವಾಗಿ ಕುಳಿತಿದ್ದರು ಇದು ಬೆಟ್ಟದ ಕೆಳಗಿದ್ದ ಭಕ್ತನೊಬ್ಬನಿಗೆ ತಿಳಿಯಿತು ಅವನು ಕೋಪಗೊಂಡು ಗಿರಿಯ ಮೇಲಕ್ಕೆ ಓಡಿ ಬಂದ ಎಲೋ ನೀಚ ನಮ್ಮ ಸ್ವಾಮಿಯವರ ಮೇಲೆ ಉಗುಳುತ್ತೀಯಾ ಎಂದು ಕೂಗುತ್ತಾ ಬಾಲಾನಂದನ ಮೇಲೆ ಏರಿಹೋದ ಅವನನ್ನು ತಡೆದು ನಿಲ್ಲಿಸುವುದೇ ಕಷ್ಟವಾಯಿತು ಇಡೀ ವಾತಾವರಣವೇ ತನ್ನ ವಿರುದ್ಧವಾಗಿದೆ ಎಂದು ಬಾಲಾನಂದನಿಗೆ ಅರಿವಾಯಿತು ಇನ್ನು ಇಲ್ಲಿರುವುದು ಕ್ಷೇಮವಲ್ಲ ಎಂದು ತಿಳಿಯಿತು ಈ ಸ್ಥಳ ನನ್ನ ಯೋಗ್ಯತೆಗೆ ತಕ್ಕ ಸ್ಥಳವಲ್ಲ ಎಂದು ಕೋಪದಿಂದ ಕೂಗಾಡುತ್ತಾ ಆ ಕೂಡಲೇ ಗಿರಿಯಿಂದಿಳಿದು ಹೋದ ತಕ್ಕ ಶಿಕ್ಷೆ ಬೇರೆ ಊರಿಗೆ ಹೋಗುವುದಕ್ಕೆಂದು ಅವನು ರೈಲು ನಿಲ್ದಾಣಕ್ಕೆ ಬಂದ ಟಿಕೆಟು ಕೊಳ್ಳದೆಯೇ ಎರಡನೇ ದರ್ಜೆಯ ಬೋಗಿಗೆ ಹತ್ತಿದ ಆ ಬೋಗಿಯಲ್ಲಿ ಒಬ್ಬ ಯುವಕ ತನ್ನ ಪತ್ನಿಯೊಡನೆ ಕುಳಿತಿದ್ದ ಬಾಲಾನಂದ ಅವನಿಗೆ ಏನೇನೋ ಬೋಧನೆ ಮಾಡುತ್ತಾ ಅವನಿಗೆ ಅಪ್ಪಣೆ ನೀಡಲು ಆರಂಭಿಸಿದ ಆದರೆ ಯುವಕ ಅವನ ಮಾತನ್ನು ತಾತ್ಸಾರ ಮಾಡಿದ ಬಾಲಾನಂದನಿಗೆ ಸಿಟ್ಟು ನೆತ್ತಿಗೇರಿತು ಏ ಹುಡುಗ ನೀನು ಈ ಹುಡುಗಿಯ ಬಗ್ಗೆ ಕಾಮಾಂಧನಾಗಿದ್ದೀಯೆ ಆದ್ದರಿಂದಲೇ ನನ್ನಂಥ ದೊಡ್ಡವರ ಬಗ್ಗೆ ನೀನು ಲಕ್ಷ್ಯ ಮಾಡುತ್ತಿಲ್ಲ ಎಂದು ಬಾಲಾನಂದ ಉದ್ಧಟತನದ ಮಾತಾಡಿದ ಕೆರಳಿದ ಆ ಯುವಕ ತನ್ನ ಪಾದರಕ್ಷೆಯನ್ನು ಕಳಚಿಕೊಂಡು ಅವನನ್ನು ಬಲವಾಗಿ ಹೊಡೆದ ಬಾಲಾನಂದ ಅಲ್ಲಿ ಬ್ರಾಹ್ಮಣ ಸ್ವಾಮಿಯ ಬಗ್ಗೆ ಮಾಡಿದ ಅಪರಾಧಕ್ಕೆ ಇಲ್ಲಿ ಅವನಿಗೆ ತಕ್ಕ ಶಾಸ್ತಿಯಾಯಿತು ಸ್ವಲ್ಪ ಕಾಲಾನಂತರ ಬಾಲಾನಂದ ಮತ್ತೆ ಗಿರಿಗೆ ವಾಪಸು ಬಂದ ಸ್ವಾಮಿಗೆ ಅವನ ಕಿರುಕುಳ ಮತ್ತೆ ಆರಂಭವಾಯಿತು ಒಮ್ಮೆ ಅವನು ನಿನಗೆ ನಿರ್ವಿಕಲ್ಪ ಸಮಾಧಿಯನ್ನು ನೀಡುತ್ತೇನೆ ಎಂದು ಹೇಳಿ ಅವರ ಕಣ್ಣುಗಳಲ್ಲಿಯೇ ಕಣ್ಣಿಟ್ಟು ನೋಡತೊಡಗಿದ ಅದರಿಂದ ಬ್ರಾಹ್ಮಣ ಸ್ವಾಮಿಯ ಮೇಲೆ ಏನೂ ಪರಿಣಾಮವಾಗಲಿಲ್ಲ ಬದಲಾಗಿ ಅವನಿಗೆ ನಿದ್ದೆ ಬಂದು ಹೋಯಿತು ಇಂಥ ಕೆಲಸಗಳಿಂದ ಗಿರಿಯಲ್ಲಿ ಅವನ ವಿರುದ್ಧ ವಾತಾವರಣ ಗಟ್ಟಿಯಾಯಿತು ಇನ್ನು ಇಲ್ಲಿ ತನ್ನ ಬೇಳೆ ಬೇಯುವುದಿಲ್ಲ ಎಂದು ಅವನಿಗೆ ಸ್ಪಷ್ಟವಾಗಿ ಅಲ್ಲಿಂದ ಹೊರಟು ಹೋದ ಮುಂದೆಂದೂ ಅರುಣಾಚಲಕ್ಕೆ ಮರಳಲಿಲ್ಲ ಇಂಥದೇ ಇನ್ನೊಬ್ಬ ಸಾಧು ಬ್ರಾಹ್ಮಣಸ್ವಾಮಿಯನ್ನು ತನ್ನ ವಶ ಮಾಡಿಕೊಳ್ಳುವ ಪ್ರಯತ್ನಕ್ಕೆ ಕೈಹಾಕಿದ ನಾನು ಕಾಳಹಸ್ತಿಯಿಂದ ಇಲ್ಲಿಗೆ ಬಂದಿದ್ದೇನೆ ನಿನ್ನ ಪ್ರಗತಿಯ ಸಲುವಾಗಿ ನಿನಗೆ ದತ್ತಾತ್ರೇಯ ಮಂತ್ರದ ದೀಕ್ಷೆ ಕೊಡುತ್ತೇನೆ ಹೀಗೆ ಮಾಡಬೇಕೆಂದು ದೇವರೇ ನನಗೆ ಕನಸಿನಲ್ಲಿ ಕಾಣಿಸಿಕೊಂಡು ಆದೇಶವಿತ್ತಿದ್ದಾನೆ ಎಂದ ಬ್ರಾಹ್ಮಣಸ್ವಾಮಿ ಓಹೋ ಹಾಗೋ ಹಾಗಾದರೆ ದೇವರು ನನಗೂ ಕನಸಿನಲ್ಲಿ ಕಾಣಿಸಿ ಆ ಉಪದೇಶ ತೆಗೆದುಕೊಳ್ಳುವಂತೆ ಆದೇಶಿಸಲಿ ಆಗ ನಿನ್ನ ಮಾತಿಗೆ ಒಪ್ಪುತ್ತೇನೆ ಎಂದರು ಅದು ಬಹಳ ಸಣ್ಣ ಮಂತ್ರ ಕೆಲವೇ ಅಕ್ಷರಗಳದ್ದು ಈಗಲೇ ಪ್ರಾರಂಭಿಸುವಿಯಂತೆ ಎಂದು ಆತ ಪ್ರತಿಯಾಗಿ ಹೇಳಿದ ನಾನು ಆ ಮಂತ್ರದ ಜಪವನ್ನೇ ಮಾಡದಿದ್ದರೆ ನಿನ್ನ ಉಪದೇಶದಿಂದ ಏನು ಪ್ರಯೋಜನ ಎಂದು ಹೇಳಿ ಸ್ವಾಮಿ ಅದನ್ನು ನಿರಾಕರಿಸಿದರು ಸ್ವಲ್ಪ ಕಾಲದ ಮೇಲೆ ಆ ಸಾಧು ಧ್ಯಾನಕ್ಕೆಂದು ಕುಳಿತಿದ್ದಾಗ ಬ್ರಾಹ್ಮಣ ಸ್ವಾಮಿ ಒಂದು ದರ್ಶನ ರೂಪದಲ್ಲಿ ಕಾಣಿಸಿಕೊಂಡು ಮೋಸ ಹೋಗಬೇಡ ಎಂದು ಎಚ್ಚರಿಸಿದಂತಾಯಿತು ಇದರಿಂದ ಅವನು ಗಾಬರಿಗೊಂಡ ಈ ಯುವಕ ಸ್ವಾಮಿಗೆ ಶಕ್ತಿಗಳು ಲಭಿಸಿವೆ ಎಂದು ಅವನ ಭಾವನೆಯಾಯಿತು ಆತ ತನ್ನ ವಿರುದ್ಧ ಅದನ್ನು ಬಳಸಬಹುದೆಂದು ಧೈರ್ಯಗೆಟ್ಟು ಬ್ರಾಹ್ಮಣ ಸ್ವಾಮಿ ಇದ್ದಲ್ಲಿಗೆ ಬಂದು ತನ್ನನ್ನು ಕ್ಷಮಿಸಬೇಕೆಂದು ಬೇಡಿಕೊಂಡ ಬ್ರಾಹ್ಮಣ ಸ್ವಾಮಿ ಆ ಸಾಧುವಿಗೆ ಸಮಾಧಾನ ಹೇಳಿ ಕಳಿಸಿದರು ಇನ್ನೊಮ್ಮೆ ಕುಡುಕ ಸಾಧುಗಳ ಒಂದು ಗುಂಪು ಯುವಕ ಸ್ವಾಮಿಯ ಬಳಿ ಬಂತು ಅಗಸ್ತ್ಯ ಋಷಿಗಳು ಬಹಳ ಹಿಂದಿನಿಂದ ತಪಸ್ಸು ಮಾಡುತ್ತಿರುವ ಪೋಡಿಕಾಯಿ ಗುಡ್ಡದಿಂದ ನಾವು ಬಂದಿದ್ದೇವೆ ಶ್ರೀರಂಗಂನಲ್ಲಿ ಸಿದ್ಧರ ಒಂದು ಸಭೆ ನಡೆಯಲಿದೆ ನಿಮ್ಮನ್ನು ಅಲ್ಲಿಗೆ ಕರೆದೊಯ್ದು ನಿಮಗೆ ಹಲವು ಶಕ್ತಿಗಳು ಸಿದ್ಧಿಸುವಂತೆ ಮಾಡಬೇಕಾಗಿದೆ ಸಿದ್ಧಿಗೆ ಅಡ್ಡಿಯಾದ ಕೆಲವು ಲವಣಗಳು ನಿಮ್ಮ ದೇಹದಲ್ಲಿವೆ ಅದನ್ನು ನಿವಾರಿಸಿ ನಿಮಗೆ ಪೋಡಿಕಾಯಿ ಗುಡ್ಡದಲ್ಲಿ ವಿಧಿವತ್ತಾಗಿ ದೀಕ್ಷೆ ನೀಡಬೇಕೆಂದು ನಮಗೆ ಅಗಸ್ತ್ಯ ಋಷಿಯ ಆಜ್ಞೆಯಾಗಿದೆ ಎಂದು ಆ ಗುಂಪು ಯುವಕ ಸ್ವಾಮಿಗೆ ಹೇಳಿತು ಈ ಮಾತಿಗೆ ಬ್ರಾಹ್ಮಣಸ್ವಾಮಿ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಮೌನವಾಗಿದ್ದರು ಭಗವಾನರ ಭಕ್ತರಲ್ಲಿ ಒಬ್ಬನಾದ ಪೆರುಮಾಳ್ ಸ್ವಾಮಿ ಆಗ ಅಲ್ಲಿದ್ದ ಬಂದಿರುವುದು ಮೋಸಗಾರರ ಒಂದು ಗುಂಪು ಎನ್ನುವುದು ಅವನಿಗೆ ತಿಳಿಯಿತು ಅವರ ತಂತ್ರಕ್ಕೆ ಪ್ರತಿಯಾಗಿ ಅವನು ಮತ್ತೊಂದು ಪ್ರತಿತಂತ್ರ ಹೂಡಿದ ನೀವು ಇಲ್ಲಿಗೆ ಬರುತ್ತೀರಿ ಎಂದು ನಮಗೆ ಮೊದಲೇ ಸೂಚನೆಯಾಗಿತ್ತು ನೀರಿನ ಭಾರಿ ಹಂಡೆಗಳನ್ನು ದೊಡ್ಡ ಉರಿಯಲ್ಲಿ ಕಾಯಿಸಿ ಆ ಕುದಿ ನೀರಿನಲ್ಲಿ ನಿಮ್ಮನ್ನು ಮುಳುಗಿಸುವಂತೆ ನಮಗೆ ಅಪ್ಪಣೆಯಾಗಿದೆ ಎಂದು ಹೇಳಿದ ಆತ ಇನ್ನೊಬ್ಬ ಭಕ್ತನನ್ನು ಕರೆದು ಹೋಗು ದೊಡ್ಡ ಉರಿ ಹಚ್ಚಲು ಆಗುವಂತೆ ಬೇಗ ಒಂದು ಹೊಂಡ ಅಗೆ ಎಂದು ಕೂಗಿದ ಅದನ್ನು ಕೇಳುತ್ತಿದ್ದಂತೆ ಬಂದಿದ್ದ ಗುಂಪು ತಕ್ಷಣ ಅಲ್ಲಿಂದ ಕಾಲು ಕಿತ್ತಿತು ಕಳ್ಳರ ಉಪಟಳ ಭಗವಾನರಿಗೆ ತೊಂದರೆಗಳನ್ನು ತಂದೊಡ್ಡಿದವರು ಸನ್ಯಾಸಿಗಳಷ್ಟೇ ಅಲ್ಲ ಕಳ್ಳರಿಂದಲೂ ಅವರಿಗೆ ಕಿರುಕುಳ ಒದಗಿದ್ದುಂಟು ಅದನ್ನು ಕಿರುಕುಳವೆಂದಾಗಲಿ ಎಂದಾಗಲಿ ಭಾವಿಸದೆ ಎಲ್ಲವನ್ನೂ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಕಂಡಿದ್ದು ಭಗವಾನರ ದೊಡ್ಡತನ ಅಷ್ಟೇ ಮೊದಲ ಕಳ್ಳತನ ನಡೆದದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ ಮಹರ್ಷಿಗಳ ತಾಯಿಯ ಸಮಾಧಿ ಇದ್ದ ಗುಡಿಸಲಿಗೆ ಕೆಲವರು ಕಳ್ಳರು ನುಗ್ಗಿ ಅಲ್ಲಿಂದ ಚಿಕ್ಕ ಪುಟ್ಟ ವಸ್ತುಗಳನ್ನು ಅಪಹರಿಸಿದ್ದರು ಇದಾದ ಸ್ವಲ್ಪ ಕಾಲಕ್ಕೆ ಭಗವಾನರು ವಾಸವಾಗಿದ್ದ ಪಟಾಂಗಣದ ಮೇಲೆಯೇ ಕಳ್ಳರ ಕಣ್ಣುಬಿತ್ತು ಭಗವಾನರನ್ನು ಕಾಣಲು ಬರುವ ಭಕ್ತರ ಸಂಖ್ಯೆ ಸಾಕಷ್ಟು ಇದ್ದುದರಿಂದ ಭಕ್ತರು ಕೊಟ್ಟಿರಬಹುದಾದ ಕಾಣಿಕೆಯ ಹಣ ಮತ್ತು ಅಮೂಲ್ಯ ವಸ್ತುಗಳು ಅವರ ಬಳಿ ಇರಬಹುದೆಂದು ಕಳ್ಳರ ಊಹೆಯಾಗಿದ್ದಿರಬೇಕು ವಾಸ್ತವವಾಗಿ ಭಗವಾನರು ಯಾರಿಂದಲೂ ಏನನ್ನೂ ತೆಗೆದುಕೊಳ್ಳುತ್ತಿರಲಿಲ್ಲ ಅರುಣಾಚಲಕ್ಕೆ ಬಂದಾಗಿನಿಂದ ಅವರು ದುಡ್ಡನ್ನು ಕೈಯಿಂದ ಮುಟ್ಟಿದವರೇ ಅಲ್ಲ ಈ ಬಾರಿ ಬಂದ ಕಳ್ಳರು ನಾಲ್ಕೈದು ಜನರಿದ್ದರು ಅವರು ಭಗವಾನರು ಇರುತ್ತಿದ್ದ ಪಟಾಂಗಣವನ್ನೇ ಸುತ್ತುವರಿದರು ಆಗ ರಾತ್ರಿ ಹನ್ನೆರಡು ಗಂಟೆಯ ಹೊತ್ತು ಹಜಾರದಲ್ಲಿ ಭಗವಾನರ ಜೊತೆ ನಾಲ್ಕು ಜನ ಮಾತ್ರ ಇದ್ದರು ಕಳ್ಳರು ಅದಕ್ಕೆ ಲಗ್ಗೆ ಹಾಕಿ ಒಂದು ಕಿಟಕಿಯನ್ನು ಮುರಿದರು ತಮ್ಮಲ್ಲಿ ಬಂದೂಕು ಮದ್ದುಗುಂಡು ಗುಂಡು ಇವೆ ಎಂಬ ಭಾವನೆ ಹುಟ್ಟಿಸಲು ದೊಡ್ಡ ಪಟಾಕಿ ಸಿಡಿಸಿದರು ಅವರನ್ನು ಎದುರಿಸಲು ಭಕ್ತರು ಹೊರಟರು ಭಗವಾನರು ಅವರನ್ನು ತಡೆದರು ಅವರಿಗೆ ಅವರದೇ ಆದ ಧರ್ಮವಿದೆ ನಮ್ಮ ಧರ್ಮ ಅದಕ್ಕಿಂತ ಬೇರೆಯದು ನಾವು ಲೋಕಾಸಕ್ತಿ ತೋರಿದವರು ಇದನ್ನೆಲ್ಲ ತಾಳಿಕೊಳ್ಳಬೇಕು ಪ್ರತಿಭಟಿಸುವುದು ಸಾಧುಗಳಾದ ನಮಗೆ ತಕ್ಕುದಲ್ಲ ಎಂದು ಹೇಳಿದರು ಹೊರಗಿನಿಂದ ಕಳ್ಳರ ಕೂಗು ಬೆದರಿಕೆ ಜೋರಾಗತೊಡಗಿತು ಆಗ ಕುಂಜುಸ್ವಾಮಿ ಎಂಬ ಭಕ್ತ ಹೊರಗಿನ ಜನಕ್ಕೆ ವಿಷಯ ತಿಳಿಸಿ ಸಹಾಯ ಪಡೆಯುವ ಸಲುವಾಗಿ ಯಾರಿಗೂ ತಿಳಿಸದೆ ವೇಗವಾಗಿ ಊರೊಳಕ್ಕೆ ಹೋದ ಭಗವಾನರುಟಾಂಗಣವನ್ನೇ ಕಳ್ಳರಿಗೆ ಬಿಟ್ಟುಕೊಟ್ಟು ಉಳಿದವರ ಜೊತೆ ಹೊರಬಂದು ಬೇರೊಂದು ಗುಡಿಸಲಲ್ಲಿ ಕುಳಿತರು ಹಾಗೆ ಹೊರಬರುವಾಗ ಬಾಗಿಲಲ್ಲಿದ್ದ ಕಳ್ಳರು ಅವರನ್ನೂ ಮತ್ತು ಜೊತೆಯಲ್ಲಿದ್ದವರನ್ನೂ ದೊಣ್ಣೆಗಳಿಂದ ಥಳಿಸಿದರು ಭಗವಾನರ ತೊಡೆಗೆ ಬಲವಾದ ಏಟು ಬಿತ್ತು ಆಶ್ರಮದ ಎರಡೂ ನಾಯಿಗಳಿಗೂ ಪೆಟ್ಟು ಬಿತ್ತು ಅವುಗಳನ್ನು ರಕ್ಷಿಸಲು ಒಂದು ಗುಡಿಸಿಲಿನೊಳಗೆ ಕಳಿಸಲಾಯಿತು ಅನಂತರ ಈಗ ಪಟಾಂಗಣ ನಿಮಗೆ ಪೂರ್ತಿ ತೆರೆದಿದೆ ಒಳಕ್ಕೆ ಹೋಗಿ ನಿಮಗೆ ಬೇಕಾದ ಪದಾರ್ಥಗಳನ್ನು ನೀವು ತೆಗೆದುಕೊಳ್ಳಬಹುದು ನಾವು ಯಾವ ಅಡ್ಡಿಯನ್ನೂ ಮಾಡುವುದಿಲ್ಲ ಎಂದು ಭಗವಾನರು ಕಳ್ಳರಿಗೆ ತಿಳಿಸಿದರು ಕಳ್ಳರು ಒಳಗೆ ಹೋಗಿ ದೀಪದ ಬೆಳಕಿನಲ್ಲಿ ಇಡೀ ಪಟಾಂಗಣವನ್ನು ಶೋಧಿಸಿದರು ಕಪಾಟಿನ ಬೀಗದ ಕೈ ಹೊರಗೆ ಹೊರಗೆ ಹೋಗಿದ್ದ ಕಪಾಟಿನ ಬೀಗದ ಕೈ ಹೊರಗೆ ಹೋಗಿದ್ದ ಕುಂಜುಸ್ವಾಮಿಯ ಬಳಿ ಇದ್ದುದರಿಂದ ಕಪಾಟನ್ನು ಒಡೆದು ಅದರಲ್ಲೂ ಹುಡುಕಿದರು ಆದರೆ ಅವರಿಗೆ ಸಿಕ್ಕಿದ್ದು ಅತ್ಯಲ್ಪ ದೇವರ ಮೂರ್ತಿಯ ಅಲಂಕಾರಕ್ಕೆಂದು ಭಕ್ತರು ಇಟ್ಟುಕೊಂಡಿದ್ದ ಒಂದೆರಡು ಬೆಳ್ಳಿಯ ತಗಡಿನ ತುಂಡುಗಳು ಒಂದೆರಡು ಮಾವಿನ ಹಣ್ಣು ಮತ್ತು ಸ್ವಲ್ಪ ಅಕ್ಕಿ ಇಷ್ಟೇ ಅಲ್ಲಿ ಇದ್ದದ್ದು ಅವೆಲ್ಲ ಸೇರಿ ಹತ್ತು ರೂಪಾಯಿಗೂ ಹೆಚ್ಚು ಬೆಲೆಯಾಗುತ್ತಿರಲಿಲ್ಲ ಇದಲ್ಲದೆ ತಂಗವೀಲು ಪಿಳ್ಳೆ ಎಂಬ ಭಕ್ತ ಇಟ್ಟುಕೊಂಡಿದ್ದ ಆರು ರೂಪಾಯಿ ಹಣ ಇತ್ತು ಅವನ್ನೆಲ್ಲ ಕಳ್ಳರು ಎತ್ತಿಕೊಂಡರು ನಿಮ್ಮ ಹಣವನ್ನೆಲ್ಲ ಎಲ್ಲಿಟ್ಟಿದ್ದೀರಿ ಹೇಳಿ ಹೇಳದಿದ್ದರೆ ನಿಮ್ಮ ತಲೆ ಒಡೆಯುತ್ತೇವೆ ಎಂದು ಭಗವಾನರಿಗೆ ಜೋರು ಬೆದರಿಕೆ ಹಾಕಿದರು ಭಗವಾನರು ನಾವು ಭಿಕ್ಷೆಬೇಡಿ ಜೀವಿಸುವ ಸಾಧುಗಳು ನಮ್ಮಲ್ಲಿ ಹಣವೇನೂ ಇಲ್ಲ ಎಂದು ಸಮಾಧಾನವಾಗಿಯೇ ಉತ್ತರಿಸಿದರು ನನಗೂ ಪೂಜೆ ಆಗಿದೆ ಭಕ್ತರು ತಮ್ಮ ಗಾಯಗಳಿಗೆ ಸ್ವಲ್ಪ ಮುಲಾಮು ಸವರಿಕೊಳ್ಳುವಂತೆ ಭಗವಾನರು ಸೂಚಿಸಿದರು ನಿಮಗೆ ಏನಾದರೂ ಪೆಟ್ಟಾಯಿತೆ ಎಂದು ರಾಮಕೃಷ್ಣ ಸ್ವಾಮಿ ಎಂಬ ಭಕ್ತ ಕೇಳಿದ ಹೌದು ನನಗೂ ಸ್ವಲ್ಪ ಪೂಜೆ ಆಗಿದೆ ಎಂದು ಭಗವಾನರು ನಕ್ಕು ಉತ್ತರಿಸಿದರು ಭಗವಾನರ ತೊಡೆ ಜೋರಾಗಿಯೇ ಊದಿರುವುದನ್ನು ಕಂಡು ರಾಮಕೃಷ್ಣ ಸ್ವಾಮಿ ಕೆರಳಿ ಕೆಂಡವಾದ ಅವನು ಅಲ್ಲಿಯೇ ಬಿದ್ದಿದ್ದ ಒಂದು ಕಬ್ಬಿಣದ ಸರಳನ್ನು ಕೈಗೆತ್ತಿಕೊಂಡು ನಾನು ಆ ನೀಚರನ್ನು ಸರಿಯಾಗಿ ವಿಚಾರಿಸಿಕೊಂಡು ಬರುತ್ತೇನೆ ನನಗೆ ಹೋಗಲು ಬಿಡಿ ಎಂದು ಭಗವಾನರನ್ನು ಬೇಡಿದ ಆದರೆ ಭಗವಾನರು ಅವನನ್ನು ಸಮಾಧಾನ ಮಾಡುತ್ತಾ ಹೇಳಿದರು ನೀನು ಮಾಡ ಹೊರಟಿರುವುದು ಸರಿಯಲ್ಲ ನಾವು ಸಾಧುಗಳು ಅವರಂತೆ ನಾವು ವರ್ತಿಸಕೂಡದು ಅದು ಸಾಧುಗಳ ಧರ್ಮವಲ್ಲ ಅಲ್ಲದೆ ನೀನು ಅವರನ್ನು ಹೊಡೆದೆಯಾದರೆ ಅವರಲ್ಲಿ ಯಾರಾದರೂ ಸಾಯಬಹುದು ಆಗ ಜನ ದೂಷಿಸುವುದು ಅವರನ್ನಲ್ಲ ನಮ್ಮನ್ನು ಅವರು ಅಜ್ಞಾನಿಗಳು ಹಣದ ಆಸೆಯಿಂದ ಮೂಢರಾಗಿ ನಡೆದುಕೊಂಡಿದ್ದಾರೆ ನಾವು ಸರಿಯಾದ ಮಾರ್ಗದಲ್ಲೇ ಹೋಗಬೇಕು ನಮ್ಮ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಒಂದು ವೇಳೆ ನಿನ್ನ ಹಲ್ಲುಗಳು ನಿನ್ನ ನಾಲಿಗೆಯನ್ನೇ ಕಚ್ಚಿಬಿಟ್ಟರೆ ಅದಕ್ಕೆ ಕೋಪಗೊಂಡು ಆ ಹಲ್ಲುಗಳನ್ನು ಉದುರಿಸಿಬಿಡುತ್ತೀಯಾ ಇದೂ ಹಾಗೆಯೇ ಸ್ವಲ್ಪ ತಾಳಿಕೊ ಕಳ್ಳರು ಹೋದ ಮೇಲೆ ಊರೊಳಗೆ ಹೋಗಿದ್ದ ಕುಂಜುಸ್ವಾಮಿ ವಾಪಸು ಬಂದ ಅವನ ಜೊತೆಗೆ ಇಬ್ಬರು ಪೊಲೀಸ್ ಪೇದೆಗಳು ಮತ್ತು ಒಬ್ಬ ಗ್ರಾಮಾಧಿಕಾರಿ ಬಂದಿದ್ದರು ಏನು ನಡೆಯಿತು ಎಂದು ಅವರು ಭಗವಾನರನ್ನು ಕೇಳಿದರು ತಿಳುವಳಿಕೆ ಸಾಲದ ಕೆಲವರು ಮೂರ್ಖರು ಆಶ್ರಮದೊಳಕ್ಕೆ ಬಂದಿದ್ದರೆಂದೂ ಆದರೆ ಬೆಲೆಯುಳ್ಳ ವಸ್ತುಗಳಾವುದೂ ಸಿಗದಿದ್ದುದರಿಂದ ನಿರಾಶರಾಗಿ ಹೊರಟು ಹೋದರೆಂದೂ ಭಗವಾನರು ತಿಳಿಸಿದರು ನಡೆದುದು ದೊಡ್ಡ ಸಂಗತಿಯೇನೂ ಅಲ್ಲವೆಂಬಂತೆ ವಿಷಯವನ್ನು ಸರಳಗೊಳಿಸಿಬಿಟ್ಟರು ತಮಗೆ ಅಥವಾ ಭಕ್ತರಿಗೆ ಬಿದ್ದ ಪೆಟ್ಟಿನ ಬಗ್ಗೆ ಏನೂ ಹೇಳಲೇ ಇಲ್ಲ ಅವರು ಪಾಲಿಸುತ್ತಿದ್ದ ಧರ್ಮವೇ ಅದು ಅಪ್ರತಿರೋಧ ಕೆಲವು ದಿನಗಳಾದ ಮೇಲೆ ಕಳುವಾಗಿದ್ದ ಪದಾರ್ಥ ಸಿಕ್ಕವು ಕಳ್ಳರನ್ನು ಸೆರೆಹಿಡಿದು ಜೈಲಿಗೆ ಹಾಕಿ ಶಿಕ್ಷೆ ವಿಧಿಸಲಾಯಿತು